ಗುಬ್ಬಿ ಮರಿ. ಹಾಯ್, ಎಲ್ಲರಿದ್ದೀರಲ್ಲ. ಗುಬ್ಬಿ ಮರಿ, ಗುಬ್ಬಿ ಮರಿ, ನೀ ಬರುವಾಗ ನೆರಿಯಣ್ಣ ನೋಡಿದ್ಯಾ? ಇಲ್ವಲ್ಲ, ನಿನ್ನೆ ಆ ಬಂಡೆಕಲ್ಲಲ್ಲಿ ನೋಡಿದ್ದೆ. ನರಿ ಅಂದ್ರೆ ಹೆದರಿಕೆನಾ? ನಿಂಗ ಗೊತ್ತಾ, ನನ್ನ ಕೂಡ ನಮ್ಮಲ್ಲಿ ಒಬ್ಬನನ್ನು ಕೊಂಡು ಹೋದ ದುಷ್ಟ. ಅವನನ್ನು ಹೆದರಿ ಜೀವಿಸಲು ಕಷ್ಟವಾಯ್ತು. ಅಲ್ಲಿ ನೋಡು, ಬೊಡ್ಡ ಮೊಲ ಬರ್ತಿದ್ದಾನೆ. ಶೇ, ಮೊದಲು ನರಿಗೆ ಮಾತ್ರ ಹೆದರ್ಬೇಕಿತ್ತು, ಈಗ ಈ ಬೊಡ್ಡನಿಗೂ ಹೆದರ್ಬೇಕಾಯ್ತು. ನಮಕ್ಕಿದ್ದ ಬಲವು ಶಕ್ತಿಯೂ ಇರುವ ಅಹಂಕಾರ. ನಾವು ಮೊಲಗಳು ಅನ್ನುವ ಧಾರಣೆ ಇಲ್ಲ. ನಿನ್ನಲ್ಲಿ ಕ್ಯಾರೆಟ್ ತಿನ್ನಬಾರದು ಅಂತ ಹೇಳಿದ್ರೆ ನೀನು ಕೇಳಲ್ವಾ? ಆದ್ರೂ ನೀ ನೀವು ಎಲ್ಲರೂ ಕೋಳಿ ಪರಿ ಹಾಗಿದ್ದೀರಿ. ಒಂದು ಸ್ವಲ್ಪ ಊದಿದ್ರೆ ಹಾರಿ ಹೋಗ್ತೀರಿ. ಮರ್ಯಾದೆಯಾಗಿ ನಾನು ಹೇಳುದು ಕೇಳಿ ನಡಿಬೇಕು, ಇಲ್ಲಾದ್ರೆ ನಿಮ್ಮನ್ನು ಕೊಳದಲ್ಲಿ ಎಸೆಯುತ್ತೇನೆ. ಬೊಡ್ಡಣ್ಣ, ನಾವು ಏನು ತಪ್ಪು ಮಾಡ್ಲಿಲ್ಲ, ಮತ್ತೆ ಯಾಕೆ ನಮ್ಮನ್ನು ದಂಡಿಸುತ್ತೀರಿ? ಅದು ಹೌದು, ತಪ್ಪು ಮಾಡದವರನ್ನು ದಂಡಿಸಬಾರದು. ಲೇ, ನೀನು ಮರದ ಕಾರ್ಯ ನೋಡಿಕೋ ಸಾಕು, ಇಲ್ಲಿದು ಕಾರ್ಯಗಳೆಲ್ಲ ನಾನೇ ನೋಡಿಕೊಳ್ತೇನೆ. ನೋಡ್ಲಿಕ್ಕೆ ದಪ್ಪ ಇದೇನ್ ಪ್ರಯೋಜನ? ತಲೆಯೊಳಗೇನೂ ಇಲ್ಲ. ಓಡಿ ಓಡಿ, ನರಿ ಬರ್ತಿದ್ದಾನೆ, ಓಡಿ ಓಡಿ. ಅಯ್ಯೋ ಅಮ್ಮ. ಗುಬ್ಬಿ ಮರಿ, ಮತ್ತೆ ನೋಡೋಣ. ಗೆಳತಿ, ಮತ್ತೆ ನೋಡೋಣ. ಬೊಡ್ಡ ಮೊಲವನ್ನು ರಕ್ಷಿಸಲು ದಾರಿಯೇ ಇಲ್ಲ, ಆ ಬೊಡ್ಡ ಸಾಯುವುದೇ ಮೇಲು. ಹಾಗೆ ಹೇಳ್ಬೇಡ, ಏನಿದ್ರು ಅವನು ನಮ್ಮಲ್ಲಿ ಒಬ್ಬ ಅಲ್ವಾ?
ಗಣೇಶ, ಆ ಮೊಲಗಳು ನಮ್ಮಲ್ಲಿ ಬರುತ್ತಿವೆ ನೋಡು. ಅವರಿಗೆ ಏನೋ ಪ್ರಶ್ನೆ ಇದೆ ಅಂತ ಅನಿಸುತ್ತೆ. ಮಂಗಣ್ಣ, ನಮ್ಮನ್ನ ಸ್ವಲ್ಪ ಸಹಾಯಿಸಿ. ಏನು ಸಮಸ್ಯೆ ಗೆಳೆಯರೆ? ನಮ್ಮಿಂದ ಒಂದು ಮೊಲವನ್ನು ಆ ನರಿಯನ್ನ ತೆಕ್ಕೊಂಡು ಹೋದ. ಆ ಬಂಡೆ ಹತ್ರ ಇದ್ದಾನೆ. ನರಿಯನ್ನನು ಏನು ಮಾಡ್ಬೇಡಿ, ಸ್ವಲ್ಪ ಹೆದರಿಸಿದ್ರೆ ಸಾಕು. ಅವನನ್ನ ಹೆದರಿಸೋದು ನಂಗೇನು ದೊಡ್ಡ ವಿಷಯ ಅಲ್ಲ. ಹಾಗಾದ್ರೆ ಬೇಗ ಹೋಗು. ಏ, ನಾನು ಒಬ್ಬನೇ ಹೋಗ್ಬೇಕಾ? ನೀನು ಬಾ ನನ್ನ ಜೊತೆ. ಪಾಪ ಅಂತ ಅವನನ್ನು ಬಿಟ್ಟೆ, ಇಲ್ಲಾಂದ್ರೆ ಒಂದ್ ಕೈ ನೋಡೇ ಬಿಡ್ತಿದ್ದೆ. ನೋಡ್ಬೋದಿತ್ತು. ಆನಮರಿ, ಧನ್ಯವಾದ. ನೀನು ಈಗ ಬರೆದಿದ್ರೆ ನನ್ನನ್ನು ಆ ನರಿಯನ್ನ ತಿಂತಿದ್ದ. ಈ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ. ಧನ್ಯವಾದ. ಈ ಮೊಲಗಳು ಬಂದು ಹೇಳಿದ್ದಕ್ಕೆ ಮಾತ್ರ ನಿನ್ನನ್ನು ಕಾಪಾಡಲು ಸಾಧ್ಯವಾಯಿತು. ನೀನು ಇವರಿಗೆ ಧನ್ಯವಾದ ಹೇಳಬೇಕು. ಕ್ಷಮಿಸಿ ಗೆಳೆಯರೇ, ನಾನು ನಿಮ್ಮಲ್ಲಿ ಜಗಳ ಮಾಡಿಯೂ ನೀವು ನನ್ನನ್ನು ಸ್ನೇಹಿಸಿ ರಕ್ಷಿಸುತ್ತೀರಿ. ಧನ್ಯವಾದ. ನಾನಿನ್ನು ಯಾವತ್ತೂ ನಿಮ್ಮಲ್ಲಿ ಜಗಳ ಮಾಡುವುದಿಲ್ಲ. ನನ್ನನ್ನು ಮನ್ನಿಸಿ. ನಮಗೆ ಬೊಡ್ಡನಲ್ಲಿ ಯಾವ ಕೋಪವೂ ಇಲ್ಲ. ಎಲ್ಲರಿಗೂ ಸಂತೋಷವಾಯ್ತಲ್ಲ? ನಿಶ್ಚಯವಾಗಿ ಸಂತೋಷವಾಯಿತು. ಧನ್ಯವಾದ ಆನೆಮರಿ. ದಿನವೂ ಈ ದಾರಿಯಲ್ಲೇ ಹೋಗೋದು. ಆದ್ರೂ ಕಾಡಂದ್ರೆ ಸ್ವಲ್ಪ ಭಯಾನೆ. ಒಂದು ಕೆಲಸ ಮಾಡೋಣ, ಹಾಡು ಹಾಡಿ ನಡಿವ. ಅಯ್ಯಪ್ಪಣ್ಣಮ್ಮ ಹೋಳಿಗೆ ಮಾಡಿದ್ಲು ಕಾಗೆ, ಅದನ್ನ ಕಡಲಿಗೆ ಹಾಕ್ತು. ಕಡಲ ಮಕ್ಕಳು ಮುಳುಗಿ ತೆಗ್ದ್ರು, ಸಾಗರದ ಮಕ್ಕಳು ನಿಂತಲ್ಲೇ ತೆಗ್ದ್ರು. ಏನು ಕತೆ ಮರಿ ನಿಂತು ಬಿಟ್ಟೆ? ನಡೆದು ಸುಸ್ತಾಯ್ತಾ? ಯಾಗೆ ಸದ್ದು ಮಾಡ್ತಿದೀಯಾ? ಬೇಗ ನಡೆಯೋ, ಸಂಧೆಗೆ ಇನ್ನು ತುಂಬಾ ದೂರ ನಡಿಬೇಕು. ನೀವು ಎಲ್ಲಿಗೂ ಹೋಗಲ್ಲ, ಅಲ್ಲಿ ನಿಲ್ಲಿ. ಯಾರದು? ದೇವರೇ, ಕೊಳ್ಳರ್ಗಾರಾಗಿರ್ಬಹುದಾ? ಅಯ್ಯೋ, ರಾಕ್ಷಸ, ರಾಕ್ಷಸ! ನಿಲ್ಲಿಸು, ನಾನು ರಾಕ್ಷಸ ಅಲ್ಲ. ರಾಕ್ಷಸನಲ್ವಾ, ಮತ್ತೆ ಯಾರು? ನಾನೇ ಭೂತ. ನನ್ನ ಮುಂದೆ ನಿಂತ ನೀವು ನನ್ನ ಆಳು. ಇನ್ನು ನಿಂಗೆ ರಕ್ಷೆ ಇಲ್ಲ. ಅಯ್ಯೋ, ಭೂತವಾ? ದಯವಿಟ್ಟು ನನ್ನ ಉಪದ್ರವ ಮಾಡಬೇಡಿ. ಸಂಧೆಗೆ ಹೋಗಿ ಹೋಳಿಗೆ ಮಾರುವ ಪಾಪದ ವ್ಯಾಪಾರಿ ನಾನು. ನಂಗೆ ಹಸಿವಾದ್ರೆ ಬಡವ ಶ್ರೀಮಂತ ಅಂತ ನೋಡಲ್ಲ. ಮುಂದೆ ಯಾರು ಬಂದು ನಿಂತರೂ ಅವರನ್ನು ತಿಂದು ಹಸಿವು ತೀರಿಸ್ತೇನೆ. ನನ್ನನ್ನು ತಿನ್ಬೇಡಿ, ನನ್ನ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ. ಬೇಕಾದ್ರೆ ನಿಮ್ಮ ಹಸಿವು ಹೋಗಿಸಲು ನಾನು ಹೋಳಿಗೆ ಕೊಡುವೆ. ನಾನು ಮಾಡುವ ಹೋಳಿಗೆ ತುಂಬಾ ರುಚಿ ಅಂತ ಎಲ್ಲರೂ ಹೇಳ್ತಾರೆ. ಬೇಕಾದ್ರೆ ಒಂದು ತಿಂದು ನೋಡಿ. ಒಳ್ಳೆ ರುಚಿ ಇದರ ಹಾಗೆ. ಹೋಳಿಗೆ ನಾನು ಯಾವತ್ತೂ ತಿಂದಿಲ್ಲ. ಈ ಹೋಳಿಗೆಯೆಲ್ಲ ನಂಗೆ ಬೇಕು. ಅಯ್ಯೋ ಭೂತವೇ, ಇದು ನಾನು ಸಂತೈಲಿ ಮಾರಲು ಕೊಂಡೊಯ್ತಿದ್ದೇನೆ. ಇದು ಮಾರಿ ಸಿಕ್ಕುವ ಹಣ ತಿಂತಲೇ ನಾನು ಜೀವಿಸೋದು.
ಹಾಗಾದ್ರೆ ನನ್ನ ಹಸಿವು ತೀರಿಸಲು ಈ ಕತ್ತೆಯನ್ನು ತಿಂತೇನೆ. ಅಯ್ಯೋ ಬೇಡ, ನನ್ನ ಕತ್ತೆಯನ್ನು ತಿನ್ಬೇಡಿ. ಹಾಗಾದ್ರೆ ಕತ್ತೆಯ ಬದಲು ನಿನ್ನನ್ನು ತಿಂತೇನೆ. ನನ್ನನ್ನ? ಹಾ, ನಿನ್ನೇ. ನನಗೆ ಹಸಿವು ತಡೆಯಲು ಆಗುತ್ತಿಲ್ಲ, ಮಾತನಾಡಲು ಸಮಯವೂ ಇಲ್ಲ. ನಾನು ನಿನ್ನನ್ನು ತಿನ್ನುತ್ತೇನೆ. ರಕ್ಷಿಸಲು ಏನಾದ್ರೂ ಉಪಾಯ ಮಾಡಬೇಕು, ಇಲ್ಲದಿದ್ರೆ ಇದು ನನ್ನ ಸುಮ್ಮನೆ ಬಿಡುವುದಿಲ್ಲ. ಏನಾದ್ರೂ ಸೂತ್ರ ಒಪ್ಪಿಸ್ಬೇಕು. ಏನೋ ಆಲೋಚಿಸುತ್ತಿದ್ದಿ. ಅಲ್ಲ, ನಾನು ಆಲೋಚಿಸ್ತಿದ್ದೆ. ಭೂತಗಳಿಗೆ ದೊಡ್ಡ ಮಾಂತ್ರಿಕ ಶಕ್ತಿ ಇದೆ ಅಂತ ಕೇಳಿದೆ. ಆದ್ರೆ ನಿನ್ನನ್ನು ನೋಡಿದ್ರೆ ಹಾಗೆ ಕಾಣುವುದಿಲ್ವಲ್ಲ. ಹಾಗಾದ್ರೆ ನನ್ನನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತಿದೆ? ಹಸಿವೆ ನಿಂತ ಅಲೆದಾಡುವ ಪಾಪದ ಭೂತ ಅಂತ. ಮಂತ್ರವೋ ತಂತ್ರವೋ ಏನೂ ಗೊತ್ತಿಲ್ಲದವ. ನಿಲ್ಲಿಸು, ನೀನು ನನ್ನ ಕುರಿತು ಏನು ಅನ್ಕೊಂಡಿದ್ದಿ? ಮಾಂತ್ರಿಕ ಶಕ್ತಿಗಳು ಇಲ್ಲವೆಂದು ಅನಿಸಿದ್ಯಾ? ಇದೋ ಇಲ್ಲಿ ನೋಡು. ನೀನು ಬೆಳೆದಿದ್ದೀಯ? ಹೌದು, ನಾನು ಬೆಳೆಯುತ್ತಿದ್ದೇನೆ. ಇನ್ನು ಬೇಕಾದ್ರೂ ಬೆಳೆಯುತ್ತೇನೆ. ಇನ್ನೂ ಬೆಳೆಯಬೇಡ, ಈಗಾಗಲೇ ನನಗೆ ಹೆದರಿಕೆ ಆಗ್ತಾ ಉಂಟು. ದೇಹ ಬೆಳೆಯುವಷ್ಟು ಶಕ್ತಿಯೂ ಅಧಿಕವಾಗುತ್ತದೆ. ಹೌದಾ? ಹಾಗಾದ್ರೆ ನಿನ್ನ ಬೆಳೆದ ಕಡಿಮೆ ಆದ್ರ ನಿನ್ನ ಶಕ್ತಿಯೂ ಕಡಿಮೆ ಆಗ್ತದ? ದೇಹ ದೊಡ್ಡದಾದರೂ ಸಣ್ಣದಾದರೂ ಶಕ್ತಿಯೂ ಕಡಿಮೆಯಾಗುವುದಿಲ್ಲ. ಹಾಗಾದ್ರೆ ನನ್ನ ದೇಹ ಚಿಕ್ಕದಾಗಿ ಮಾಡುತ್ತೇನೆ. ಇದು ನೋಡು. ಈಗ ನೀನು ಸಣ್ಣ ಭೂತ ಹಾಕಿರುವೆ. ಇನ್ನೂ ಸಣ್ಣದಾಗಲು ಸಾಧ್ಯ. ನಿನ್ನಿಂತ ಈ ಪಾತ್ರಗಿಂತ ಸಣ್ಣದಾಗಬಹುದಾ? ಆಗುತ್ತೆ. ಹಾಗಾದ್ರೆ ಇದರೊಳಗೆ ಕುಳಿತುಕೋ, ನೋಡುವ. ನಾನೊಮ್ಮೆ ನೋಡಲಿ ನಿನ್ನ ಮಾಂತ್ರಿಕ ಶಕ್ತಿಯ. ಇದು ನೋಡು. ಅಪಾರವಾದ ಮಾಂತ್ರಿಕ ಶಕ್ತಿಯೇ ನಿನ್ನದು. ಹಾಗಾದ್ರೆ ನನ್ನ ಬುದ್ಧಿವಂತಿಕೆಯನ್ನು ನೋಡು.